ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನವಾಗಿದೆ. ಯೇಸುಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದು ಪುನರುತ್ಥಾನ ಹೊಂದಿದ ದಿನವನ್ನು ನಾವು ಸಂಭ್ರಮದಿಂದ ಸಂತೋಷದಿಂದ ನಾವು ಆಚರಿಸುತ್ತಾ ಇದ್ದೇವೆ. ಈ ದಿನದಲ್ಲಿ ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮಾಪುರದವರು 6:9-11 ವಾಕ್ಯಗಳು. Romans 6:9 onwards. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಯಾಕಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಹಾಲೆಲೂಯ. ದೇವರು ನಮ್ಮನ್ನು ಪಾಪದ ಪಾಲಿಗೆ ಸತ್ತು ದೇವರ ಪಾಲಿಗೆ ಬದುಕುವ ರೀತಿಯಲ್ಲಿ, ಹಾಲೆಲೂಯ, ಅವರು ಒಂದೇ ಸಾರಿ ಸತ್ತು ತನ್ನ ಮರಣದಿಂದ, ಹಾಲೆಲೂಯ, ಮರಣವನ್ನು, ಮರಣದ ಅಧಿಕಾರಿಯನ್ನು ಗೆದ್ದಿದರು. ಹಾಲೆಲೂಯ. ಈ ದಿನದಲ್ಲಿ ಆ ಒಂದು ಸಂಭ್ರಮ, ಆ ಒಂದು ನಂಬಿಕೆ, ಆ ಒಂದು ಧೈರ್ಯವನ್ನು ಆಚರಿಸುತ್ತಾ ಇದ್ದೇವೆ. ಇದು ಒಂದು ಹಬ್ಬವಾಗಿ ಅಲ್ಲ, ಆಚರಣೆಯಾಗಿ, ಆಚಾರವಾಗಿ ಅಲ್ಲ. ಹಾಲೆಲೂಯ. ದೇವರು ನಮಗೆ ಮಾಡಿದ ಕಾರ್ಯಗಳು, ದೇವರು ಜಯಿಸಿದ ಹಾಗೆ ನಾವೂ ಜಯಿಸುತ್ತೇವೆ ಎಂಬ ನಿರೀಕ್ಷೆ, ಎಂಬ ನಂಬಿಕೆ ನಮಗುಂಟು. ಈ ನಂಬಿಕೆ, ಈ ನಿರೀಕ್ಷೆ ಸಿಕ್ಕಿದ್ದು ಆತನ ಮರಣದಿಂದ ಮಾತ್ರ ಅಲ್ಲ, ಆತನ ಪುನರುತ್ಥಾನದಿಂದ. ಹಾಲೆಲೂಯ. ಹಿಸ್ ರಿಸರೆಕ್ಷನ್ ಗಿವ್ಸ್ ದ ಕಾನ್ಫಿಡೆನ್ಸ್, ಗಿವ್ಸ್ ಅಸ್ ದ ಬೋಲ್ಡ್ನೆಸ್. ಹಾಲೆಲೂಯ. ಅರ್ಥಪೂರ್ವಕವಾದ ಜೀವನ. ನೋಡಿರಿ, ಪೌಲನು ಹೇಳುತ್ತಾ ಇದ್ದಾನೆ 1 ಕೊರಿಂಥದವರಿಗೆ 15:13-14 ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ಒಂದು ವೇಳೆ ಯೇಸು ಸತ್ತವರೊಳಗಿಂದ ಎದ್ದು ಬಾರದೆ ಹೋಗಿದ್ದರೆ ನಮ್ಮ ಪ್ರಸಂಗ, ನಮ್ಮ ಸೇವೆ ಎಲ್ಲವೂ ವ್ಯರ್ಥವಾಗಿ ನಿಷ್ಪ್ರಯೋಜನವಾಗುತ್ತಾ ಇತ್ತು. ಹಾಲೆಲೂಯ. ಇವತ್ತು ನಾವು ಧೈರ್ಯವಾಗಿ ದೇವರ ವಾಕ್ಯವನ್ನು ಪ್ರಸಂಗ ಮಾಡುವುದರ ಮುಖ್ಯ ಆಧಾರ, ಮುಖ್ಯ ಕಾರಣ ಯೇಸುವಿನ ಪುನರುತ್ಥಾನ. ಹಾಲೆಲೂಯ. ಮರಣವನ್ನು ಗೆದ್ದರು, ಮರಣದಿಂದಲೇ ಒಂದೇ ಸಾರಿ ಸತ್ತರು, ಆಮೇಲೆ ಅವರು ಬದುಕಿ ಅವರು ಇವತ್ತು ಜೀವಂತವಾಗಿದ್ದಾರೆ. ಹಾಲೆಲೂಯ. ಆದ ಕಾರಣ, ಅವರು ಜೀವಂತವಾಗಿರುವುದರ ಕಾರಣ ನಾವು ಬದುಕುತ್ತಾ ಇದ್ದೇವೆ. ಇನ್ನೂ ಬದುಕುವ, ಹಾಲೆಲೂಯ, ಅವಕಾಶಗಳು ನಮಗಿದೆ. ಹಾಲೆಲೂಯ, ಹಾಲೆಲೂಯ. ನಾವು ಬದುಕಬಹುದು. ನಾವು ನಾಳೆ ಬರುವ ಸಂಗತಿಗಳನ್ನು, ಇವತ್ತಿರುವ ಶೋಧನೆಗಳನ್ನು, ನಾಳೆ ಬರುವ ಶೋಧನೆಗಳನ್ನು, ಸವಾಲುಗಳನ್ನು ಎದುರಿಸುವುದು ಈ ಒಂದು ನಂಬಿಕೆಯಿಂದಲೇ. ಆತನು ಜೀವಂತವಾಗಿರುವುದರ ಕಾರಣ ನಮಗೆ ಸಹಾಯ ಮಾಡುತ್ತಾರೆ, ನಮಗೆ ಜಯ ಕೊಡುತ್ತಾರೆ, ನಮ್ಮನ್ನು ತಪ್ಪಿಸುತ್ತಾರೆ, ನಮ್ಮನ್ನು ರಕ್ಷಿಸುತ್ತಾರೆ, ನಮ್ಮನ್ನು ಬಿಡಿಸುತ್ತಾರೆ. ಯಾಕೆ? ಅವರು ಜೀವಂತವಾಗಿದ್ದಾರೆ. ಹಾಲೆಲೂಯ. ಬಿಕಾಸ್ ಹಿ ಈಸ್ ಅಲೈವ್, ಹಿ ಆಕ್ಟಿವ್ಲಿ He helps us. He speaks to us. ನಮಗೆ ನಮ್ಮ ಸಂಗಡ ಮಾತನಾಡುವ ದೇವರು, ನಮಗೆ ಸಹಾಯ ಮಾಡುವ ದೇವರು. ಯಾಕೆ? ಅವರು ಬದುಕುವ ದೇವರಾಗಿದ್ದಾರೆ, ಬದುಕಿದ್ದಾರೆ. ಹಾಲೆಲೂಯ. ಯಾವುದೇ ಮರಣದ ಕಣಿವೆಯಿಂದಲೂ, ಯಾವುದೇ ಪಾತಾಳದಿಂದಲೂ, ಯಾವುದೇ ಗುಂಡಿಯಿಂದಲೂ ನಮ್ಮನ್ನು ಮೇಲೆ ಕೆತ್ತುವ ದೇವರಾಗಿದ್ದಾರೆ. ಸಮಾಧಿ ಒಳಗಡೆಯಿಂದ ವಾಗ್ದಾನದ ಮೇರೆಗೆ ಹೇಳಿದ ಹಾಗೆಯೇ ಮೂರನೇ ದಿನದಲ್ಲಿ ಎದ್ದು, ಹಾಲೆಲೂಯ, ಸಮಾಧಿಯನ್ನು ಖಾಲಿ ಮಾಡಿದ ದೇವರು. ಹಾಲೆಲೂಯ. ಸಮಾಧಿಯನ್ನು ಖಾಲಿ ಮಾಡಿ ಹೊರಗಡೆ ಬಂದರು, ಆ ಒಂದು ಪಾತಾಳದಿಂದ ಹೊರಗಡೆ ಬಂದರು, ಸಮಾಧಿಯಿಂದ ಹೊರಗಡೆ ಬಂದರು, ಗವಿಯಿಂದ ಹೊರಗಡೆ ಬಂದರು. ಅಂದರೆ ನೀವು, ನಾವು ಕೂಡ ಯಾವುದೇ ಗವಿ, ಯಾವುದೇ ಕಣಿವೆ, ಯಾವುದೇ ಪಾತಾಳದ ಗುಂಡಿಯಲ್ಲಿ ನಾವಿದ್ದರೂ ಕೂಡ ನಮ್ಮನ್ನು ದೇವರು ಹೊರಗಡೆ ತೆಗೆಯುವುದಕ್ಕಾಗಿ ಅವರು ಹೊರಗಡೆ ಬಂದರು. ಹಾಲೆಲೂಯ. ಜೀವಂತವಾಗಿ ಎದ್ದು ಬಂದರು. ಆತನಿಗೆ ಸ್ತುತಿ ಸ್ತೋತ್ರ, ಸಂತೋಷದಿಂದ ಆರಾಧನೆ ಮಾಡೋಣ. ಈ ದಿನ ಸ್ಮರಿಸೋಣ, ಕೊಂಡಾಡೋಣ, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ. ನಮಗಾಗಿ ಸತ್ತವರೊಳಗಿಂದ ಎದ್ದು ಬಂದು ನಮಗೆ ಬಾಳುವುದಕ್ಕೆ ಒಂದು ನಿರೀಕ್ಷೆ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಪ್ರಸಂಗಕ್ಕೆ ಒಂದು ಅರ್ಥ ಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮ ಜೀವನ, ನಮ್ಮ ಪ್ರಸಂಗ, ನಮ್ಮ ಸೇವೆ, ನಮ್ಮ ಬದುಕು, ಎಲ್ಲದಕ್ಕೂ ಒಂದು ಅರ್ಥವನ್ನು
ಒಂದು ಪ್ರಯೋಜನವನ್ನು ನೀನು ಪ್ರಯೋಜನಕರವಾಗಿ ಅದನ್ನು ನೀನು ಮಾಡಿದ್ದಕ್ಕಾಗಿ, ನಿನ್ನ ಪುನರುತ್ಥಾನದಿಂದ ಮಾಡಿದ್ದಕ್ಕಾಗಿ ಸ್ತೋತ್ರ. ಈಗಲೇ ಸ್ವಾಮಿ ಈ ದಿನದಲ್ಲಿ ಪ್ರತಿಯೊಬ್ಬೊಬ್ಬರ ಕುಟುಂಬ, ಪ್ರತಿಯೊಬ್ಬೊಬ್ಬರ ಜೀವನ, ಮದುವೆ, ಪ್ರತಿಯೊಂದು ಕುಟುಂಬ ಮನೆ ಒಳಗಡೆ ಸಪ್ಪ ಕುಟುಂಬದ ಒಳಗಡೆ ನಿನ್ನ ಪುನರುತ್ಥಾನದ ಶಕ್ತಿ ಇಳಿದು ಬರಲಿ, ನಿನ್ನ ಪುನರುತ್ಥಾನದ ಮಹಿಮೆ ಇಳಿದು ಬರಲಿ, ನಿನ್ನ ಪುನರುತ್ಥಾನದ ಆ ಜೀವ ಇಳಿದು ಬರಲಿ. ಈಗಲೇ ಓ ನಿನ್ನ ಜೀವ ಇಳಿದು ಬರಲಿ ಸ್ವಾಮಿ. ಅವತ್ತು ನಡೆದ ದೇ ಒಂದು ಜೀವದ ಒಂದು ಅಪ್ಪ ಒಂದು ಅಪ್ಪ ಒಂದು ದೊಡ್ಡ ಒಂದು ಘಟನೆ ನಿನ್ನ ಮಕ್ಕಳ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ, ಕುಟುಂಬದಲ್ಲಿ, ಕೆಲಸದಲ್ಲಿ, ಶರೀರದಲ್ಲಿ ನಿನ್ನ ಪುನರುತ್ಥಾನದ ಶಕ್ತಿ ಹರಿಯಲಿ ಸ್ವಾಮಿ. ಈಗಲೇ ಅಲ್ಲೆಲ್ಲೂ ಲೆಟ್ ದ ಡೆಡ್ ಆರ್ಗನ್ಸ್ ಬಿ ರಿಸರೆಕ್ಟೆಡ್ ಓ ಗಾಡ್. ಓ ನಿನ್ನ ರಿಸರೆಕ್ಷನ್ ಪವರ್ ಒಬ್ಬೊಬ್ಬರ ಶರೀರದಲ್ಲೂ, ಮನೆಯಲ್ಲಿ, ಕುಟುಂಬದಲ್ಲಿ ಪ್ರವೇಶ ಮಾಡಲಿ, ಸತ್ತು ಹೋಗಿರುವುದು ಬದುಕಲಿ, ಗುಂಡಿಗಳಿಂದ ಹೊರಗಡೆ ಬರಲಿ ಸ್ವಾಮಿ, ಬಿದ್ದಿರುವವರು ಎದ್ದೇಳಲಿ ರಾಜ. ನಿನ್ನ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಹಾಲೆಲೂಯ ಹಾಲೆಲೂಯ. ನಿಮ್ಮೆಲ್ಲರಿಗೂ ಈ ಪುನರುತ್ಥಾನದ ದಿನದಲ್ಲಿ ನಿಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ಸ್ತೋತ್ರಗಳು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನವನ್ನು ನಾವು ದೇವರು ಮಾಡಿದ ಕಾರ್ಯಗಳಿಗೆ ದೇವರನ್ನ ಸ್ತುತಿಸೋಣ, ಕೊಂಡಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.